ಕೋಲಾರ ಜನತೆಗೆ ನಿಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ದೀಪಾವಳಿ ಹಬ್ಬದ ಸಮಯದಲ್ಲಿ ಅನುಸರಿಸಬೇಕಾದ ಕೆಲವು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಚ್ಛಿಸುತ್ತೇನೆ. ಮೊದಲನೇದಾಗಿ, ಎಲ್ಲರೂ ಕೂಡ ಪರಿಸರಕ್ಕೆ ಅನುಗುಣವಾಗಿ ಪರ್ಮಿಷನ್ ಇರುವಂತಹ ಗ್ರೀನ್ ಪಟಾಕಿಗಳನ್ನೇ ಯೂಸ್ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ವಿಚಾರವಾಗಿ ಆಲ್ರೆಡಿ ಆರ್ಡರ್ಸನ್ನು ಪಾಸ್ ಮಾಡಿದೆ. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಎಲ್ಲರೂ ಕೂಡ ಪರಿಸರಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಪಟಾಕಿಗಳನ್ನು ಆರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆಯೇ ಮಾನ್ಯ ಕರ್ನಾಟಕ ಸರ್ಕಾರದಿಂದ ಈ ಬಾರಿ ದೀಪಾವಳಿ ಪಟಾಕಿಗಳನ್ನು ರಾತ್ರಿ 8-10 ಗಂಟೆಯವರೆಗೆ ಹಾರಿಸಬೇಕು ಅಂತ ಆದೇಶ ಮಾಡಿದ್ದಾರೆ. ಅದರ ಅನುಗುಣವಾಗಿಯೇ ಎಲ್ಲರೂ ನಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಮತ್ತು ಅಪ್ರಾಪ್ತ ಬಾಲಕರು ಬಾಲಕಿಯರು ಹೆಚ್ಚು ಪಟಾಕಿಯಿಂದ ಆಗುವ ಹೆಲ್ತ್ ಇಶ್ಯೂಸ್, ಅಂದರೆ ಕಣ್ಣಿಗೆ ಆಗುವ ಗಾಯಗಳಾಗಿರ್ಬೋದು ಅಥವಾ ಬೆಂಕಿಯಿಂದ ಆಗಿರುವ ಗಾಯಗಳಾಗಿರ್ಬೋದು, ಇದಕ್ಕೆ ಹೆಚ್ಚು ದೇ ಆರ್ ಮೋರ್ ವಲ್ನರಬಲ್. ಎಲ್ಲ ತಂದೆ ತಾಯಿಯರು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ಮಕ್ಕಳಿನ ಹುಷಾರಾಗಿ ಒಬ್ಬರೇ ಪಟಾಕಿಯನ್ನು ಹಚ್ಚೋದಕ್ಕೆ ಬಿಡದ ಹಾಗೆ ಅವರ ಜೊತೆ ಸದಾ ಯಾರಾದರೂ ಒಬ್ಬರು ಅಡಲ್ಟ್ ಅಕಂಪನಿ ಮಾಡಲಿ ಅಂತಲೇ ಒಂದು ವಿಚಾರವನ್ನು ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹೀಗೆ ಎಲ್ಲರೂ ಸೇರಿ ಸುರಕ್ಷಿತವಾಗಿ ಮತ್ತು ಸುಸಜ್ಜಿತವಾಗಿ ದೀಪಾವಳಿ ಹಬ್ಬನ ಆಚರಣೆ ಮಾಡೋಣ ಅಂತ ಹೇಳ್ತಾ, ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.